ನ್ಯೂಸೈಟಿನ್ಗೆ ಸ್ವಾಗತ. ನಾನು ಶ್ರುತಿರಾಜ್. ಶೆಟ್ಟರ್ ಈಶ್ವರಪ್ಪ ಸೋಮಣ್ಣ ಘಟಾನುಘಟಿಗಳ ಕ್ಷೇತ್ರ ಪೆಂಡಿಂಗ್. ಶೆಟ್ಟರ್ಗೆ ಯಾಕೆ ಟಿಕೆಟ್ ಇಲ್ಲ? ಶೆಟ್ಟರ್ ಮೇಲೆ ಯಾರಿಗೆ ಸಿಟ್ಟು? ದೆಹಲಿಯಲ್ಲಿ ಏನಾಗ್ತಾ ಇದೆ? ಶೆಟ್ಟರ್ ರೆಬಲ್ ಆಗ್ತಾರಾ? ಬೊಮ್ಮಾಯಿ ಸಿಟ್ಟು ಶೆಟ್ಟರ್ ಪಟ್ಟು. ಮಾಜಿ ಸಿಎಂ ಪ್ರಭಾವಿ ನಾಯಕರಿಗೆ ಈ ಬಾರಿ ಟಿಕೆಟ್ ಇಲ್ಲ. ಟಿಕೆಟ್ ಪಡೆಯೋದಕ್ಕೆ ಜಗದೀಶ್ ಶೆಟ್ಟರ್ ಅವರು ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ್ರು ನೋ ಯೂಸ್ ಅನ್ನೋ ಬೆಳವಣಿಗೆಗಳಾಗ್ತಾ ಇದೆ. ಮಾಜಿ ಸಿಎಂ ಅವರು ಪ್ರಭಾವಿ ನಾಯಕರು, ಆರೇಳು ಬಾರಿ ಕಂಟಿನ್ಯೂಸ್ ಆಗಿ ಗೆದ್ದಿರುವಂತಹ ನಾಯಕ, ಸಾಕಷ್ಟು ಪ್ರಭಾವವನ್ನು ಹೊಂದಿರುವಂತಹ ನಾಯಕ. ಸೊ ಆದರೂ ಕೂಡ ಯಾಕೆ ಟಿಕೆಟ್ ಸಿಕ್ಕಿಲ್ಲ ಶೆಟ್ಟರ್ ಅವರಿಗೆ ಅನ್ನೋದೊಂದು ಪ್ರಶ್ನೆ ಇದೆ. ಅವರಿಗೆ ದೊಡ್ಡ ಮಟ್ಟದಲ್ಲಿ ಕನ್ಫ್ಯೂಷನ್ ಇದೆ. ಸೊ ಸ್ವಲ್ಪ ದಿನಗಳ ಹಿಂದೆ ಸಾಕಷ್ಟು ಸಭೆಗಳಿಗೆ, ಸಮಾರಂಭಗಳಿಗೆ ಜಗದೀಶ್ ಶೆಟ್ಟರ್ ಅವರನ್ನ ಕರೀತಾ ಇಲ್ಲ. ಜಗದೀಶ್ ಶೆಟ್ಟರ್ ಅವರ ಜೊತೆ ಮುನಿಸನ್ನ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ ಅನ್ನೋ ಸಾಕಷ್ಟು ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇತ್ತು. ಮೋದಿ ಅವರು ಬಂದಾಗಲೂ ಕೂಡ ಅವರಿಗೇನು ಆಹ್ವಾನವನ್ನು ಕೊಟ್ಟಿರಲಿಲ್ಲ. ಸೊ ಸ್ಟೇಜ್ ಮೇಲೆ ಸರಿಯಾಗಿ ಅವರನ್ನ ನೋಡ್ಕೊಳ್ತಾ ಇಲ್ಲ, ಹಾಗೆ ಹೀಗೆ ಅನ್ನೋ ಲೆಕ್ಕಾಚಾರಗಳಿತ್ತು. ಸೊ ಅದೆಲ್ಲೋ ಒಂದು ಕಡೆ ಇದು ಬಹಿರಂಗವಾಗಿ ಇನ್ನೂ ಕೂಡ ಟಿಕೆಟ್ ಅನ್ನು ಅನೌನ್ಸ್ ಮಾಡದೇ ಇರೋದಕ್ಕೆಲ್ಲ ಕೂಡ ಕಾರಣಗಳನ್ನು ಹುಡುಕ್ತಾ ಇದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕೆ, ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರಿಗೆ ಈ ಬಾರಿ ಇನ್ನೂ ಕೂಡ ಇಷ್ಟೆಲ್ಲ ಪ್ರಭಾವ ಇದ್ರೂ ಕೂಡ ಯಾವ ಕಾರಣಕ್ಕೆ ಟಿಕೆಟ್ ಅನ್ನು ಅನೌನ್ಸ್ ಮಾಡಿಲ್ಲ? ಸೊ ಪಕ್ಷದಲ್ಲಿ ಬೇರೆ ಸ್ಥಾನಮಾನ ಕೊಡ್ತೀವಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಬೇಡ ನಿಮಗೆ, ಬೇರೆಯವರಿಗೆ ಅವಕಾಶ ಮಾಡಿಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮನವೊಲಿಸಲಿಕ್ಕೆ ಇದೀಗ ಬಿಜೆಪಿಯ ಹೈಕಮಾಂಡ್ ಮುಂದಾಗಿದೆಯಾ? ಆ ಹಿನ್ನೆಲೆಯಲ್ಲೇನಾದರೂ ಅವರು ದೆಹಲಿಗೆ ಹೋಗಿರೋದ? ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಹೀಗೆ ಹತ್ತು ಹಲವು ಪ್ರಶ್ನೆಗಳಿದೆ, ನೋಡಬೇಕು. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಇಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಏನೋ ಲೆಕ್ಕಾಚಾರಗಳಿದೆ. ಸೊ ಅದೆಲ್ಲವನ್ನ ಕೂಡ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಇಲ್ಲೆಲ್ಲ ಒಂದು ಕಡೆ ಬೊಮ್ಮಾಯಿ ಅವರು ಸಿಟ್ಟನ್ನು ಮಾಡ್ಕೊಂಡಿದ್ದಾರ? ಸೊ ಅವರಿಬ್ಬರಿಗೂ ಕೂಡ ಒಳಗೊಳಗೆ ಆಗೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಸೊ ಬೊಮ್ಮಾಯಿ ಶೆಟ್ಟರ್ ಅವರದು ಈಗಿಂದ ಸಿಟ್ಟಲ್ಲ, ದಶಕಗಳ ಸಿಟ್ಟು. ಸೊ ಬೊಮ್ಮಾಯಿ ಹಾಗೆ ಶೆಟ್ಟರ್ ವೈಮನಸ್ಸು, ಅವರಿಬ್ಬರದ್ದೇನು ವೈಮನಸ್ಸಿದೆ? ಸುಮಾರು ವರ್ಷಗಳಿಂದ, ದಶಕಗಳ ಮುನಿಸು ಅವರಿಬ್ಬರದ್ದು. ಸೊ ಒಳ ಜಗಳಗಳು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗೋದಿಲ್ಲ, ಸಹಿಸಲ್ಲ ಅನ್ನೋ ರೀತಿಯ ಲೆಕ್ಕಾಚಾರಗಳಿದೆ. ಯಾವಾಗ ಅಂತ ಹೇಳಿದ್ರೆ 1994ರಲ್ಲಿ ಶೆಟ್ಟರ್ ಅವರು ವಿಧಾನಸಭೆಗೆ ಮೊದಲ ಪ್ರವೇಶವನ್ನ ಮಾಡ್ತಾರೆ. ಯಾವಾಗ? 1994ರಲ್ಲಿ. ಇದು ಜಗದೀಶ್ ಶೆಟ್ಟರ್ ಅವರ ವಿಧಾನಸಭೆಯ ಮೊದಲ ಪ್ರವೇಶ ಆದಂತಹ ವರ್ಷ 1994. ಅವರು ಯಾವಾಗ ಎಲ್ಲಿಂದ ಸ್ಪರ್ಧೆ ಮಾಡಿರ್ತಾರೆ ಅಂದ್ರೆ, ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಶೆಟ್ಟರ್ ಅವರು ಆಯ್ಕೆಯಾಗಿರ್ತಾರೆ. ಸೊ ಈಗ ಅವರು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಬಟ್ ಆಗ ಮೊದಲ ಬಾರಿಗೆ ಹುಬ್ಬಳ್ಳಿ ಗ್ರಾಮೀಣ ಕ್ಷೇತ್ರದಿಂದ ಅವರ ಆಯ್ಕೆಯಾಗಿರುತ್ತೆ. ಶೆಟ್ಟರ್ ಅವರು ಮೊದಲ ಬಾರಿಗೆ ವಿಧಾನಸಭೆಯನ್ನ ಪ್ರವೇಶ ಮಾಡಿರ್ತಾರೆ. ಸೊ ಅದಾದ ಮೇಲೆ ಏನಾಗುತ್ತೆ ಹಾಗಾದ್ರೆ, 1994ರಲ್ಲಿ ಶೆಟ್ಟರ್ಗೆ ಎದುರಾಳಿಯಾಗಿದ್ದವ್ರು ಯಾರಪ್ಪ ಅಂತ ಹೇಳಿದ್ರೆ, ಇದೇ ಈಗಿನ ಮುಖ್ಯಮಂತ್ರಿಗಳಾಗಿದ್ದಾರಲ್ಲ, ಬಸವರಾಜ ಬೊಮ್ಮಾಯಿ ಅವರು. ಆಗ ಜಗದೀಶ್ ಶೆಟ್ಟರ್ ಅವರಿಗೆ ಸೊ ಪ್ರತಿಸ್ಪರ್ಧಿಯಾಗಿ ಅಖಾಡಕ್ಕೆ ಧುಮುಕಿದ್ರು 1994ರಲ್ಲಿ. ಅವರವಾಗ ಸೊ ಬಸವರಾಜ ಬೊಮ್ಮಾಯಿ ಅವರು ಜೆಡಿಎಸ್ ನಿಂದ ಅಖಾಡಕ್ಕೆ ಧುಮುಕಿದ್ರು ಜಗದೀಶ್ ಶೆಟ್ಟರ್ ಅವರ ವಿರುದ್ಧ. ಬಸವರಾಜ ಬೊಮ್ಮಾಯಿ ಅವರು ಹಾಲಿ ಬಿಜೆಪಿ ಮುಖ್ಯಮಂತ್ರಿ ಏನಿದ್ದಾರೆ, ಅವರು 1994ರ ಸಂದರ್ಭದಲ್ಲಿ ಜೆಡಿಎಸ್ ನಿಂದ ಕಂಟೆಸ್ಟ್ ಮಾಡಿದ್ರು. 1994ರಲ್ಲಿ ಜಗದೀಶ್ ಶೆಟ್ಟರ್ ಅವರ ಎದುರಾಳಿಯಾಗಿ ಜೆಡಿಎಸ್ ನಿಂದ ಬಸವರಾಜ ಬೊಮ್ಮಾಯಿ ಅವರು ಸ್ಪರ್ಧೆ ಮಾಡಿರ್ತಾರೆ. ಬೊಮ್ಮಾಯಿ ಅವರನ್ನ ಸೋಲಿಸಿ ಜಗದೀಶ್ ಶೆಟ್ಟರ್ ಅವರು ಅಧಿಕಾರದ ಗದ್ದುಗೆಯನ್ನ ಹಿಡಿಯುವಲ್ಲಿ 1994ರಲ್ಲಿ ಯಶಸ್ವಿಯಾಗಿರ್ತಾರೆ. ಆಗಿನಿಂದ ಶುರುವಾದಂತಹ ಇವರಿಬ್ಬರ ಸೊ ಎದುರಾಳಿ ಸ್ಪರ್ಧಿ ಅಂತ ಹೇಳಿದಾಗ, ಸೊ ಆಬ್ವಿಯಸ್ಲಿ ಅವರಿಬ್ಬರ ನಡುವೆ ಒಂದು ಪೈಪೋಟಿ ಇರುತ್ತೆ, ವೈಮನಸ್ಸುಗಳಿರುತ್ತೆ. ಸೊ ಸೋತ ಮೇಲಂತೂ ಇನ್ನಷ್ಟು ಜಾಸ್ತಿ ಆಗಿರುತ್ತೆ, ಅದು ಸೋತೋದ್ನಲ್ಲ ನಾನು ಇಂಥವರ ವಿರುದ್ಧ ಅಂತ ಹೇಳಿ. ಸೊ ಹಾಗಾಗಿ ಬೊಮ್ಮಾಯಿ ಅವರನ್ನ ಆ ಸಂದರ್ಭದಲ್ಲಿ ಸೋಲಿಸಿರ್ತಾರೆ ಜಗದೀಶ್ ಶೆಟ್ಟರ್ ಅವರು. 1994ರಿಂದ ಈವರೆಗೂ ಕೂಡ ಸೋಲಿಲ್ಲದ ಸರದಾರ ಅನ್ನೋ ಒಂದು ಪಟ್ಟಿಯನ್ನ, ಒಂದು ಕಿರೀಟವನ್ನ ಜಗದೀಶ್ ಶೆಟ್ಟರ್ ಅವರು ತಮ್ಮ ಮುಡಿಗೆ ಸಿಕ್ಕಾಕೊಂಡು ಓಡಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಬ್ಯಾಕ್ ಟು ಬ್ಯಾಕ್ ಗೆಲ್ತಾ ಹೋಗ್ತಾರೆ ಆ ಭಾಗದಲ್ಲಿ. ಇದು ಶೆಟ್ಟರ್ ಅವರಿಗಿರುವಂತಹ ಒಂದು ಪ್ರಭಾವ. ಕಂಟಿನ್ಯೂಸ್ ಆಗಿ ಕೆಲಸ ಕಾಮಗಾರಿಗಳನ್ನ ಮಾಡಿ ಜನರ ಮನವೊಲಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ರು. ಇನ್ನು 2007ರಲ್ಲಿ ಬಿಜೆಪಿಯನ್ನ ಬಸವರಾಜ ಬೊಮ್ಮಾಯಿ ಅವರು ಸೇರ್ಕೊಳ್ತಾರೆ. ಮೊದಲು 1994ರಲ್ಲಿ ಜಗದೀಶ್ ಶೆಟ್ಟರ್ ವಿರುದ್ಧ ಜೆಡಿಎಸ್ ನಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ, ಅಲ್ಲಿ ಸೋಲ್ತಾರೆ. ಅದಾದ ಮೇಲೆ ಸ್ವಲ್ಪ ವರ್ಷಗಳ ನಂತರ 2007ರಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗ್ತಾರೆ ಬಸವರಾಜ ಬೊಮ್ಮಾಯಿ ಅವರು. ಜೆಡಿಎಸ್ ನಿಂದ ಬಿಜೆಪಿ ಸೇರಿದಂತಹ ಬಸವರಾಜ ಬೊಮ್ಮಾಯಿ ಅವರು, ಸೊ ಯಾಕಂದ್ರೆ ಎದುರಾಳಿ ಅಂತ ಹೇಳಿದಾಗ ಅವ್ರ ಪಕ್ಷಕ್ಕೆ ವಾಪಸ್ ತಮ್ಮ ಪಕ್ಷಕ್ಕೆ ಬಂದರೂ ಕೂಡ, ಸೊ ಅದೊಂದು ವೈಮನಸ್ಸು, ಒಳಬೇಗುದಿಗಳು, ಅವತ್ತು ನನ್ನ ವಿರುದ್ಧ ಸ್ಪರ್ಧೆ ಮಾಡಿದ್ರು ಅಥವಾ ನಾನು ಗೆದ್ದಿದ್ದೆ ಅವ್ರ ವಿರುದ್ಧ, ನಾನು ಸೋತಿದ್ದೆ ಅನ್ನೋದೊಂದು ಇರುತ್ತಲ್ಲ ಆ ಮನಸ್ಸಿನಲ್ಲಿ, ಆ ವಿಚಾರಧಾರೆಗಳು ಹಂಗೆ ಇರುತ್ತೆ. ಸೊ ಜೆಡಿಎಸ್ ನಿಂದ ಬಿಜೆಪಿಯನ್ನ ಬಸವರಾಜ ಬೊಮ್ಮಾಯಿ ಅವರು ಆನಂತರ ಸೇರ್ಕೊಳ್ತಾರೆ 2007ರಲ್ಲಿ. ಸೊ ಅದಾದ ಮೇಲೆ ಈಗ ಸದ್ಯಕ್ಕೆ ಹಾಲಿ ಮುಖ್ಯಮಂತ್ರಿಗಳಾಗಿರೋದು ನಿಮಗೆ ಗೊತ್ತಿರುವಂತಹ ವಿಚಾರ. ಈ ವೇಳೆ ಶೆಟ್ಟರ್ ಹಾಗೆ ಬೊಮ್ಮಾಯಿ ನಡುವೆ ಅಲಿಖಿತ ಒಪ್ಪಂದ ಆಗಿರುತ್ತೆ. ಸುಮ್ಮನೆ ಇಬ್ರು ಒಂದೇ ಪಕ್ಷದಲ್ಲಿದ್ದೀವಿ, ಅವಾಗೇನೋ ನೀವು ಬೇರೆ ಪಕ್ಷದಲ್ಲಿದ್ರಿ, ಈಗ ಒಂದೇ ಪಕ್ಷದಲ್ಲಿದ್ದೀವಿ, ಬೇಡ. ಸೊ ಅಲಿಖಿತ ಒಪ್ಪಂದ, ಮಾತುಕತೆ ನಡೆಸೋದ್ರ ಮುಖಾಂತರ ಸೊ ಅವರವರೇ ಒಂದೊಂದು ಕ್ಷೇತ್ರಗಳನ್ನ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಹುಬ್ಬಳ್ಳಿ ಧಾರವಾಡ ವಿಚಾರದಲ್ಲಿ ಮೂಗು ತೋರಿಸಬೇಡಿ ನೀವು ಅಂತ ಹೇಳಿ ಮಾತುಕತೆ ಆಗುತ್ತೆ. ಯಾರ ನಡುವೆ? ಜಗದೀಶ್ ಶೆಟ್ಟರ್ ಹಾಗೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ನಡುವೆ ಆಗ್ಲೇ
2007 आगते सो निचार नान बर नन विचार नहीं बर बेड क्षेत्रवार विचार दलू कूड़ा हाँ नहीं बेरे क्षेत्र नान बेरे क्षेत्र बीजेपी इोण अंत इे कारण के हुब्बळ्ळियन्न तोरेदु बोम्मायी शिग्गावी शिफ्ट आगतारे सो शिग्गावियिंदले कंटेस्ट माड्कोंडु बर्ता इद्दारे बसवराज बोम्मायी हुब्बळ्ळि धारवाड सेंट्रल जगदीश शेट्टर निरंतरवागि गेल्ता बर्तारे बीएसवाई संपुटदल्लि गृह खाते सचिवरागि बोम्मायी कार्यवन्न निर्वहिसुत्तारे सो मुख्य यडियूरप्पनवर नेतृत्वदल्लि आडळित इद्दंता संदर्भदल्लि गृह खातेयन्न बहळ यशस्वियागि बोम्मायी निर्वहिसुत्तारे आ संदर्भदल्लि अंद्रे अवरिगे ओळ्ळोळ्ळे स्थानमानगळु सिक्किरुत्ते मुख्यमंत्री आद मेले हुब्बळ्ळि राजकीयदल्लि तम्म हस्तक्षेपवन्न माड्लिक्के मुंदाग्तारे बसवराज बोम्मायी अवरु इदु एल्ल ओंदु कडे जगदीश शेट्टर अवरिगे ई हिंदे इद्दंत मुनिसित्तल्ल अदु मध्यदल्लि शमन आद्रू मत्ते अदु कंटिन्यू आग्लिक्के एडे माड्कोळ्ळुत्ते सो मुख्यमंत्री आद मेले बसवराज बोम्मायी अवरु सो मूगु तूरिसुवंत केलस माड्तारे सो अवर नडुवे बसवराज बोम्मायी हागे शेट्टर नडुवे अलिखित ओप्पंद आगिद्रु कूड सो एल्ल ओंदु कडे मुनिसु मुंदुवरियुत्ते बोम्मायी सीएम आदाग नानु संपुटवन्न सेर्कोळ्ळोदिल्ल अंत हेळि ओप्पन नागेश शेट्टर अवरु हेळिकेयन्न कोड्तारे ಇಲ್ಲ ಅವರು ಮುಖ್ಯಮಂತ್ರಿ ಇದ್ರೆ ನಾನು ಆ ಸಂಪುಟ ಸೇರೋದಿಲ್ಲ ತನಗಿಂತ ಕಿರಿಯ ಬೊಮ್ಮಾಯಿ ಅವರು ಬಸವರಾಜ ಬೊಮ್ಮಾಯಿ ಅವರು ನಾನು ಅಖಾಡದಲ್ಲಿ ಅವರನ್ನ ಸೋಲಿಸಿ ಗೆದ್ದಿದ್ದೆ ಈಗ ಅವರ ಕೈ ಕೆಳಗಡೆ ಅಥವಾ ಅವರ ಸಂಪುಟದಲ್ಲಿ ನಾನು ಯಾಕೆ ಮಂತ್ರಿ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರು ನಕಾರ ವ್ಯಕ್ತಪಡಿಸುತ್ತಾರೆ ರಿಜೆಕ್ಟ್ ಮಾಡುತ್ತಾರೆ ಆಫರ್ ಅನ್ನು ಪ್ರಹ್ಲಾದ್ ಜೋಶಿ ಅವರ ಜೊತೆಗೂ ಕೂಡ ಬೊಮ್ಮಾಯಿ ಅವರಿಗೆ ಒಳ್ಳೆ ಬಾಂಧವ್ಯ ಇದೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರ ಜೊತೆ ಬೊಮ್ಮಾಯಿ ಹತ್ತಿರ ಆಗ್ತಿದ್ದ ಹಾಗೆ ಜೋಶಿಯಿಂದ ಶೆಟ್ಟರ್ ಅವರು ದೂರ ದೂರ ಆಗ್ತಾರೆ ಯಾವಾಗ ಬಸವರಾಜ ಬೊಮ್ಮಾಯಿ ಅವರು ಹತ್ತಿರ ಆಗ್ತಾರೋ ಜೋಶಿ ಅವರಿಗೆ ಸೊ ಶೆಟ್ಟರ್ ಅವರು ಅದೇ ರೀತಿಯಾಗಿ ಗ್ಯಾಪ್ ಅನ್ನು ದೂರ ಮಾಡ್ಕೊಳ್ತಾ ಹೋಗ್ತಾರೆ ಶೆಟ್ಟರ್ಗೆ ಟಿಕೆಟ್ ಮಿಸ್ ಆಗೋದ್ರಲ್ಲಿ ಬೊಮ್ಮಾಯಿಯವರ ಕೈವಾಡ ಇದೆಯಾ ಹಾಗಾದ್ರೆ ಸೋ ಹಳೆಯ ವೈಮನಸ್ಸುಗಳು ಈಗ ಟಿಕೆಟ್ ಅನ್ನು ತಪ್ಪಿಸುವಲ್ಲಿ ನಿರತವಾಗಿದ್ಯಾ ಜಾತಿ ವಿಚಾರದಲ್ಲೂ ಕೂಡ ಶೆಟ್ಟರ್ ಹಾಗೆ ಬೊಮ್ಮಾಯಿಯವರ ನಡುವೆ ಸಂಘರ್ಷಗಳು ನಡೆಯತಲೇ ಇದೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಬೊಮ್ಮಾಯಿಯವರು ಸಾದರ ಲಿಂಗಾಯತ ಬಣದ ಸೋ ವ್ಯಕ್ತಿ ಅವರು ಬೊಮ್ಮಾಯಿಯವರು ಸೋ ಸಾದರ ಲಿಂಗಾಯತ ಬಣದಿಂದ ಕಾಣಿಸಿಕೊಂಡಿರುವವರು ಇನ್ನು ಬಣಜಿಗ ಲಿಂಗಾಯತಕ್ಕೆ ಶೆಟ್ಟರ್ ಅವರು ಸೇರ್ಕೊಳ್ತಾರೆ ಸೋ ಅದರಲ್ಲೂ ಕೂಡ ಸ್ವಲ್ಪ ಒಂದೇ ಜಾತಿ ಆದರೂ ಅದರಲ್ಲಿ ಕೆಲವೊಂದು ಉಪಜಾತಿಗಳು ಇರುತ್ತಲ್ಲ ಅದರಲ್ಲಿ ಮೇಲು ಕೀಳು ಅನ್ನೋ ಒಂದು ಲೆಕ್ಕಾಚಾರ ಅವರಿಗೆ सो ಹಾಗಾಗಿ ಇಲ್ಲಿ ಶೆಟ್ಟರ್ ಹಾಗೆ ಬೊಮ್ಮಾಯಿ ಅವರ ನಡುವೆ ಕೆಲವೊಂದಿಷ್ಟು ವಿಚಾರಗಳು ಹರಿದಾಡ್ತಾ ಇರುತ್ತೆ ಬೊಮ್ಮಾಯಿ ಅವರು ತಮ್ಮದೇ ಸಮುದಾಯದ ಕೆಳಜಾತಿಯವರು ಅನ್ನೋ ಒಂದು ಭಾವನೆಯನ್ನ ಹೊಂದಿರ್ತಾರೆ ಸೋ ಯಾರು ಶೆಟ್ಟರ್ ಅವರು ನನಗಿಂತ ಕೆಳಜಾತಿ ಇವರದು ಈ ಪಂಗಡಗಳು ಉಪಜಾತಿಗಳು ಇರುತ್ತಲ್ಲ ಅದರಲ್ಲೂ ಈ ಮನಸ್ಸು ನೋಡಿ ಮತ್ತೊಂದು ಕಡೆ ಪ್ರಮುಖ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸಹೋದರ ಪ್ರದೀಪ್ ಶೆಟ್ಟರ್ ಅವರ ಮುಂದಿನ ಭವಿಷ್ಯಕ್ಕಾಗಿ ಹಾಗಾದ್ರೆ ಈಗ ಸದ್ಯಕ್ಕೆ ಹೊಂದಾಣಿಕೆ ಮಾಡ್ಕೊಳ್ಳಬೇಕಾಗಿರುವಂತದ್ದು ಅನಿವಾರ್ಯನ ಅನ್ನೋದು ಒಂದು ಲೆಕ್ಕಾಚಾರ ಆಗಿದೆ ಸೋ ನೋಡಬೇಕು ಏನು ಮಾಡ್ತಾರೆ ಅಂತ ಈಗಾಗಲೇ ಜೆಪಿ ನಡ್ಡಾ ಅವರು ಜಗದೀಶ್ ಶೆಟ್ಟರ್ ಅವರಿಗೆ ದೆಹಲಿಗೆ ಬರುವಂತೆ ಬುಲಾವನ್ನ ಕೊಟ್ಟಿದ್ದಾರೆ ಅಲ್ಲಿ ಅವರ ಮನವೊಲಿಸುವಂತ ಕೆಲಸಗಳು ಆಗ್ತಾ ಇದೆ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಕಂಡುಬರ್ತಾ ಇದೆ ನೋಡಬೇಕು ಬನ್ನಿ ಇವಕ್ಕೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶಿವರಾಮ್ ಈಗ ಸದ್ಯಕ್ಕೆ ಜಗದೀಶ್ ಶೆಟ್ಟರ್ ಅವರು ಆ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಾಬಲ್ಯವನ್ನು ಹೊಂದಿದ್ದಾರೆ ಸೋ ಸೋಲಿಲ್ಲದ ಸರದಾರ ಅನ್ನೋ ಒಂದು ಬಿರುದನ್ನು ಕೂಡ ಪಡೆದುಕೊಂಡಿರುವಂತವರಿಗೆ ಇನ್ನು ಕೂಡ ಆ ಕ್ಷೇತ್ರದಿಂದ ಟಿಕೆಟ್ ಅನೌನ್ಸ್ ಆಗಿಲ್ಲ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ ಯಾವ ರೀತಿಯಾಗಿ ಸರ್ಕಸ್ ನಡೆಯತಾ ಇದೆ ಯಾವ ಕಾರಣಕ್ಕೋಸ್ಕರ ಇನ್ನು ಜಗದೀಶ್ ಶೆಟ್ಟರ್ ಅವರ ಹೆಸರು ಅನೌನ್ಸ್ ಆಗ್ತಾ ಇಲ್ಲ ಲಿಸ್ಟ್ ನಲ್ಲಿ ಅಂತ ಶ್ರುತಿ ಒಂದು ಏನಂದ್ರೆ ಏನು ದೆಹಲಿಗೆ ಬುಲಾವ್ ಬಂದಿತ್ತು ತಕ್ಷಣನೇ ನಿನ್ನೆ ದೆಹಲಿಗೆ ಹೋಗಿದ್ರು ಜಗದೀಶ್ ಶೆಟ್ಟರ್ ಅವರು ದೆಹಲಿಗೆ ಹೋದ ನಂತರವೂ ಸಹ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ಬೆಳವಣಿಗೆ ನಡೆದಿಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಜೆಪಿ ನಡ್ಡಾ ಕ್ಲಿಯರ್ ಕಟ್ ಹೇಳಿದ್ರು ಅಂದ್ರೆ ನಿಮಗೆ ಟಿಕೆಟ್ ಕೊಡಕಾಗಲ್ಲ ಬೇರೆ ರೀತಿಯ ಒಂದು ನಿಮಗೆ ಸ್ಥಾನಮಾನ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ವಾಪಸ್ ಕಳಿಸಿದ್ರು ಅನ್ನೋ ಒಂದು ಮಾತು ಇದೆ ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಇರಬಹುದು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಹ ಶೆಟ್ಟರ್ ಅವರು ಭೇಟಿಯಾಗಿದ್ದಾರೆ ಇದೆಲ್ಲವೂ ಆದ ನಂತರವೂ ಸಹ ಏನಂದ್ರೆ ಯಾವುದೇ ರೀತಿಯ ಒಂದು ಟಿಕೆಟ್ ಸಿಗುವಂತ ಭರವಸೆ ಸಿಕ್ಕಿಲ್ಲ ಹೀಗಾಗಿ ಒಂದು ರೀತಿಯಲ್ಲಿ ನಿರಾಸೆಯಿಂದ ಶೆಟ್ಟರ್ ವಾಪಸ್ ಹೋಗುವಂತ ಸಾಧ್ಯತೆಗಳು ಹೆಚ್ಚಿದವೆ ಯಾಕಂದ್ರೆ ನಿನ್ನೆ ರಾತ್ರಿನೇ ಎರಡನೇ ಪಟ್ಟಿ ಸಹ ಬಿಡುಗಡೆ ಆಯಿತು ಆ ಪಟ್ಟಿಯಲ್ಲೂ ಸಹ ಸೆಂಟ್ರಲ್ ಕ್ಷೇತ್ರದ ಟಿಕೆಟ್ ಯಾರಿಗೂ ಸಹ ಅನೌನ್ಸ್ಮೆಂಟ್ ಮಾಡಿಲ್ಲ ಹಾಗಾಗಿ ಎಲ್ಲ ಒಂದಕಡೆ ಏನು ಶೆಟ್ಟರ್ ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಡುಗಡೆ ಅಂತ ಪಟ್ಟಿಯಲ್ಲೇನೇ ಅವರ ಹೆಸರಿಲ್ಲ ಅಂದಾಗ ಖಂಡಿತವಾಗಿಯೂ ಅವರಿಗೆ ಟಿಕೆಟ್ ಕೊಡಲ್ಲ ಅನ್ನೋ ಮಾತು ಇದೆ ಇದೆಲ್ಲದಕ್ಕೂ ಏನಂದ್ರೆ ಏನು ಜೋಶಿ ಜೊತೆಗಿನ ಮುನಿಸಿನ ಜೊತೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಗಿನ ಅವರೊಂದಿಗಿನ ಮುನಿಸು ಸಹ ಮುಳುವಾಯಿತು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಈ ಹಿಂದೆನೂ ಸಹ ಅಂದ್ರೆ ಅವರ ತಂದೆ ಎಸ್ ಆರ್ ಬೊಮ್ಮಾಯಿ ಅವರ ಕಾಲದಿಂದಲೂ ಸಹ ಒಂದು ಪ್ರತಿಸ್ಪರ್ಧಿ ಯಾರಂದ್ರೆ ಅದು ಜಗದೀಶ್ ಶೆಟ್ಟರ್ ಹಾಗಾಗಿ ಅವರ ವಿರುದ್ಧದ ಏನು ಧಾರವಾಡದ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಕೈ ಹಾಕಬಾರದು ಅನ್ನೋ ಒಂದು ಕಂಡೀಷನ್ ಮೇಲೆ ಆ ಬೊಮ್ಮಾಯಿ ಅವರನ್ನ ಸೇರ್ಪಡೆ ಮಾಡ್ಕೊಳ್ಳಲಾಗಿತ್ತು ಬಿಜೆಪಿಗೆ ಹಾಗಾಗಿ ಅಲ್ಲಿಂದ ಆರಂಭಗೊಂಡಂತಹ ಶತ್ರುತ್ವ ಅದು ಮುಂದುವರೆದಿದೆ ಒಳಗೊಳಗೆ ಕುದಿತಾ ಇದ್ದಂತಹ ಬೊಮ್ಮಾಯಿ ಅವರು ಈಗ ಟಿಕೆಟ್ ಕೈ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನೋ ಒಂದು ಮಾತು ಶೆಟ್ಟರ್ ಆಪ್ತವಲಯದಲ್ಲಿ ಕೇಳಿ ಬರ್ತದೆ ಹೀಗಾಗಿ ಎಲ್ಲ ಒಂದ್ ಕಡೆ ಬೊಮ್ಮಾಯಿ ಜೊತೆಗಿನ ಮುನಿಸು ಶೆಟ್ಟರ್ಗೆ ಈಗ ಮುಳುವಾಗಿದೆ ಅಂತ ಹೇಳ್ಬೋದು ಶ್ರುತಿ ಓಕೆ ಶಿವರಾಮ್ ಥ್ಯಾಂಕ್ ಯು ತಮ್ಮ ಕಂಪ್ಲೀಟ್ ಮಾಹಿತಿಗಾಗಿ